ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನ್ ಅಕಾಡೆಮಿ ನನ್ನ ಹೆಸರು ಸುಂದರೇಶ್ ಕೆ ಎಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತಿನ ತರಗತಿಯಲ್ಲಿ ಪಿ ಎಸ್ ಐ ಆಗೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಎರಡು ಸಾವಿರದ ಏಳನೇ ಸಾಲಿನ ಪಿ ಎಸ್ ಐ ನೇಮಕಾತಿನಲ್ಲಿ ನೂರ ಮೂವತ್ತೊಂದನೇ ರ್ಯಾಂಕ್ನ ಪಡ್ಕೊಂಡೆ ಎರಡು ಸಾವಿರದ ಒಂಬತ್ತು ಪಿ ಯು ಕಾಲೇಜು ಉಪನ್ಯಾಸಕರ ನೇಮಕಾತಿನಲ್ಲಿ ಅರುವತ್ತ್ನಾಲ್ಕನೇ ರ್ಯಾಂಕ್ನ ಪಡ್ಕೊಂಡೆ ಎರಡು ಸಾವಿರದ ಹತ್ತಿರ ಕೆ ಎ ಸಂದರ್ಶನದಲ್ಲಿ ಹಾಜರಾಗಿದ್ದೆ ಎರಡು ಸಾವಿರದ ಹದಿನೇಳರ ಅಸ್ಟೆಂಟ್ ಪ್ರೊಫೆಸರ್ ನೇಮಕಾತಿನಲ್ಲಿ ಐವತ್ನಾಲ್ಕನೇ ರ್ಯಾಂಕ್ನ ತಗೊಂಡೆ ಸುಮಾರು ಹನ್ನೆರಡು ವರ್ಷದಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಟೀಚ್ ಮಾಡ್ತಾಯಿದ್ದೀನಿ ಹನ್ನೆರಡು ವರ್ಷದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಟೀಚ್ ಮಾಡಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಸದ್ಯದಲ್ಲೇ ಅನ್ಅಕಾಡೆಮಿ ಪ್ಲಸ್ನಲ್ಲಿ ನಾನು ಪಿ ಎಸ್ ಐ ತರಗತಿಗಳನ್ನ ಆರಂಭ ಮಾಡ್ತಾಯಿದ್ದೀನಿ ಅಂದರೆ ಒಬ್ಬ ಅಭ್ಯರ್ಥಿ ಏನೂ ಗೊತ್ತಿಲ್ಲದೇ ನಾನು ಪಿ ಎಸ್ ಸಿ ಆಗಬೇಕು ಅಂತ ಅಂದ್ಕೊಳ್ತಾನೆ ಏನೂ ಗೊತ್ತಿಲ್ಲದೇ ನಾನು ಪಿ ಎಸ್ ಸಿ ಆಗಬೇಕು ಅಂತ ಅಂದ್ಕೊಂಡಂಥ ಅಭ್ಯರ್ಥಿ ಪಿ ಎಸ್ ಸಿ ಹುದ್ದೆನ ಪಡ್ಕೊಳೋದು ಹೇಗೆ ಅನ್ನೋದನ್ನು ನಾನು ಒಂದು ಕೋರ್ಸ್ನ ಪ್ರಾರಂಭ ಮಾಡ್ತಾಯಿದ್ದೀನಿ ಆ ಕೋರ್ಸ್ನಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅನ್ಅಕಾಡೆಮಿ ಪ್ಲಸ್ನಲ್ಲಿ ನಾನು ಎಜುಕೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ರೆಫ್ರೆಲ್ ಕೋಡು ಸುಂದರೇಶ್ ಕಣಗಾಲ್ ಎಸ್ ಯು ಎನ್ ಡಿ ಆರ್ ಇ ಎಸ್ ಎಚ್ ಕೆ ಎನ್ ಎ ಜಿ ಎ ಎಲ್ ಈ ರೆಫ್ರೆಲ್ ಕೋಡನ್ನ ಬಳಸಿ ನೀವು ಡಿಸೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥ ಒಂದು ಸನ್ ರೈಸರ್ ಆಫರ್ ಒಂದು ತಿಂಗಳಿಗೆ ಒಂದು ಸಾವಿರದ ನಾನ್ನೂರ ರೂಪಾಯಿ ಆಗುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಸನ್ರೈಸರ್ ಆಫರ್ ಇರೋದ್ರಿಂದ ಅದು ಕೇವಲ ಇನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಎಂಬತ್ತ ಎರಡು ಪರ್ಸೆಂಟು ಆಫ್ ಆಗುತ್ತೆ ಅಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ನೀವು ನನ್ನ ರೆಫರಲ್ ಕೋಡನ್ನ ಬಳಸಿ ನೀವು ಸಬ್ಸ್ಕ್ರಿಪ್ಷನ್ನ ಮಾಡಿಕೊಂಡ್ರೆ ಕರ್ನಾಟಕ ಪಿ ಎಸ್ ಸಿ ಪರೀಕ್ಷೆಗಳ ಸಂಪೂರ್ಣವಾದಂಥ ವೀಡಿಯೋಸ್ ಅಂದರೆ ಬೇರೆ ಎಜುಕೇಟರ್ಸು ಇರ್ತಕ್ಕಂಥ ಕ್ಲಾಸ್ಗಳು ನಾನು ಮಾಡ್ತಾ ಇರ್ತಕ್ಕಂಥ ಕ್ಲಾಸ್ಗಳು ಎಲ್ಲವನ್ನು ನೀವಲ್ಲಿ ವೀಕ್ಷಿಸ್ಬೋದು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಈ ಆಫರು ಡಿಸೆಂಬರ್ ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ಇಲ್ಲಿ ಒಂದು ತಿಂಗಳು ಅಂತ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಸಬ್ಸ್ಕ್ರೈಬ್ ಆದರೆ ಅದು ಜನವರಿ ಹತ್ತೊಂಬತ್ತನೇ ತಾರೀಕುವರೆಗೆ ಅದು ಇರುತ್ತೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಪಿ ಎಸ್ ಐ ತರಗತಿಗಳನ್ನ ನೀವು ಅದರಲ್ಲಿ ವೀಕ್ಷಿಸಬಹುದು ಪಿ ಎಸ್ ಸಿ ಆಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವರು ಮೊದಲನೇದು ಅರ್ಹತೆ ನನಗೆ ಪಿ ಎಸ್ ಐ ಆಗಬೇಕು ಅಂದರೆ ನನಗೇನು ಅರ್ಹತೆ ಇರಬೇಕು ಏಜ್ ಕನಿಷ್ಠ ಇಪ್ಪತ್ತೊಂದು ವರ್ಷ ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಪ್ಪತ್ತ ಎಂಟು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷ ಅಂದರೆ ಕನಿಷ್ಠ ಇಪ್ಪತ್ತ ಒಂದು ಗರಿಷ್ಠ ಮೂವತ್ತು ಗರಿ ಕನಿಷ್ಠ ಇಪ್ಪತ್ತ ಒಂದು ಗರಿಷ್ಠ ಇಪ್ಪತ್ತ ಎಂಟು ಇಪ್ಪತ್ತೆಂಟು ಜಿ ಎಮ್ ಕ್ಯಾಂಡಿಡೇಟ್ಸ್ಗೆ ಮೂವತ್ತು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಎರಡನೇ ವಿಚಾರ ವಿದ್ಯಾರ್ಹತೆ ಯಾವುದೇ ಪದವಿ ಯಾವುದೇ ಪದವಿ ಅಂತ ಹೇಳಿದ್ರೆ ಯು ಜಿ ಸಿಯಿಂದ ಅಂಗೀಕೃತವಾದಂಥ ವಿಶ್ವವಿದ್ಯಾನಿಲಯದಿಂದ ಒಂದು ಪದವಿಯನ್ನು ಪಡ್ಕೊಂಡಿರಬೇಕು ಈ ಪದವಿ ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆ ಪಡ್ಕೊಂಡಿರಬೇಕು ಮತ್ತು ಈ ಪದವಿನಲ್ಲಿ ಇಷ್ಟೇ ಪರ್ಸೆಂಟೇಜ್ ತೊಗೊಂಡಿರಬೇಕು ಅಂತ ಏನಿಲ್ಲ ಪಾಸ್ ಆಗಿದ್ದರೆ ಎಲ್ಲರೂ ಎಲಿಜಬಲ್ ಆದರೆ ಅಂತಿಮ ಪದವಿಯಲ್ಲಿ ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತಕ್ಕಂಥವರು ಇದಕ್ಕೆ ಅರ್ಹತೆಯನ್ನು ಪಡ್ಕೊಳಲ್ಲ ಫಲಿತಾಂಶ ಬಂದಿರಬೇಕು ಮೂರನೇ ವಿಚಾರ ನಾಗರಿಕತ್ವ ಪಿ ಎಸ್ ಐಗೆ ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಭಾರತೀಯ ನಾಗರಿಕತ್ವವನ್ನು ಪಡ್ಕೊಂಡಿರಬೇಕು ಇದಿಷ್ಟು ಮುಖ್ಯವಾದಂಥ ಅರ್ಹತೆಗಳು ಮೇಲೆ ಕರ್ನಾಟಕ ಪೊಲೀಸ್ ಇಲಾಖೆಯವರು ನೋಟಿಫಿಕೇಷನ್ ಮಾಡ್ತಾರೆ ನೋಟಿಫಿಕೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅರ್ಜಿ ಹಾಕಬೇಕು ಅರ್ಜಿ ಹಾಕಬೇಕಾದಂಥ ಸಂದರ್ಭದಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ನೀವು ಅರ್ಜಿ ಜೊತೆ ಎಲ್ಲ ಪ್ರಮಾಣ ಪತ್ರಗಳನ್ನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೆಯಲ್ಲ ಆ ಕೊನೆಯ ದಿನಾಂಕಕ್ಕಿಂತ ಮೊದಲೇ ಮಾಡಿಸಿಟ್ಕೊಂಡಿರಬೇಕು ಅಂದರೆ ಕೆಲವೊಂದು ರಿಸರ್ವೇಷನ್ನ ಕ್ಲೈಮ್ ಮಾಡ್ಕೊಳ್ತೀರಾ ಅಂಥ ಸರ್ಟಿಫಿಕೇಟ್ ಎಲ್ಲ ವಿತಿನ್ ಲಾಸ್ಟ್ ಡೇಟ್ ಒಳಗಡೆ ಇರಬೇಕು ಮತ್ತು ಎರಡನೇದು ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ ವಲಯ ಮತ್ತು ಕಮಿಷನರೇಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆದ್ಯತೆ ಕೇಳುತ್ತೆ ಪ್ರಿಯಾರಿಟಿ ಕೇಳುತ್ತೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಏಳು ವಲಯಗಳಿದ್ದಾವೆ ಆರು ಕಮಿಷನ್ ರೇಟ್ಸ್ ಇದ್ದಾವೆ ಅರ್ಜಿ ಹಾಕಬೇಕಾದ್ರೆ ನಿಮಗೆ ಮೊದಲನೇ ಪ್ರಿಯಾರಿಟಿ ಯಾವುದು ಎರಡನೇದು ಯಾವುದು ಮೂರನೇದು ಯಾವುದು ನಾಲ್ಕನೇದು ಯಾವುದು ಐದನೇದು ಯಾವುದು ಅಂತ ಪ್ರಿಯಾರಿಟಿನ ಕೊಡಬೇಕು ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮುಂದೆ ನೀವು ರ್ಯಾಂಕನ್ನು ಪಡ್ಕೊಳ್ತಿರಲ್ಲ ಆ ರ್ಯಾಂಕ್ಗೆ ಅನುಗುಣವಾಗಿ ನಿಮ್ಮ ಪ್ರಿಯಾರಿಟಿನ ಕನ್ಸಿಡರ್ ಮಾಡ್ತಾರೆ ಪ್ರಿಯಾರಿಟಿನ ಕನ್ಸಿಮರ್ ಮಾಡೋದ್ರ ಜೊತೆಗೆ ನೀವು ಮೊದಲನೇ ರ್ಯಾಂಕ್ ತೊಗೊಂಡು ಬೆಂಗಳೂರು ಕಮಿಷನ್ ರೇಟ್ ಬೇಕು ಅಂತ ಕೇಳಿದರೆ ಕಮಿಷನ್ ರೇಟನ್ನ ಕೊಡ್ತಾರೆ ಕೇಂದ್ರ ವಲಯ ಬೆಂಗಳೂರು ಬೇಕು ಅಂತ ಕೇಳಿದ್ರೆ ಬೆಂಗಳೂರು ರೇಂಜನ್ನು ಕೊಡ್ತಾರೆ ಅಂದರೆ ನಮ್ಮ ರ್ಯಾಂಕು ನಮಗೆ ಯಾವ ವಲಯ ಬೇಕು ಯಾವ ಕಮಿಷನ್ ರೇಟ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಈ ಅರ್ಜಿಯನ್ನು ಹಾಕ್ತೀರಾ ಅರ್ಜಿಯನ್ನು ಹಾಕಿದ ಮೇಲೆ ಅರ್ಜಿ ಯಾರ್ದು ವ್ಯಾಲಿಡ್ ಆಗಿರುತ್ತೆ ಆ ವ್ಯಾಲಿಡ್ ಆಗಿರ್ತಕ್ಕಂಥ ಎಲ್ಲ ಅರ್ಜಿದಾರರಿಗೂ ಸುಮಾರು ಅರ್ಜಿ ಹಾಕೋದಕ್ಕೆ ಕೊನೆ ದಿವಸ ಆದಮೇಲೆ ಕನಿಷ್ಠ ಇಪ್ಪತ್ತು ಮೂವತ್ತು ನಲವತ್ತು ದಿವಸ ಅಥವಾ ಅರುವತ್ತು ದಿವಸ ಎರಡು ತಿಂಗಳು ಒಂದು ತಿಂಗಳು ಎರಡು ಆದಮೇಲೆ ಸಾಮಾನ್ಯವಾಗಿ ಕೆಲವೊಂದು ಸರಿ ಮೂರು ತಿಂಗಳಾಗಿದೆ ಕೆಲವೊಂದು ಸರಿ ನಾಲ್ಕು ತಿಂಗಳಾಗಿದೆ ಸಾಮಾನ್ಯವಾಗಿ ಆವರೇಜ್ ಅಂತ ಹೇಳಿದ್ರೆ ಒಂದು ನಲವತ್ತು ದಿವಸ ಅಥವಾ ಒಂದು ಐವತ್ತು ದಿವಸ ಆದಮೇಲೆ ನಿಮ್ಮನ್ನು ಪಿ ಎಸ್ ಟಿ ಅಂದರೆ ದೇಹದಾಟ್ಯತ ಪರೀಕ್ಷೆಗೆ ಕರೀತಾರೆ ಕರೆದಂಥ ಸಂದರ್ಭದಲ್ಲಿ ಅವರು ಎಲ್ಲಿ ಕರೀತಾರೆ ಅಲ್ಲಿಗೆ ನೀವು ಹಾಜರಾಗಬೇಕು ಹಾಜರಾಗಿ ಅಲ್ಲಿ ಕೆಲವೊಂದು ಪರೀಕ್ಷೆಗಳನ್ನ ನಡೆಸ್ತಾರೆ ಅಲ್ಲಿ ಮೊದಲನೇದು ಐಟ್ ಎತ್ತರ ಇದು ನೂರ ಅರುವತ್ತ ಎಂಟು ಸೆಂಟಿಮೀಟ್ರ್ ಪುರುಷರಿಗೆ ನೂರ ಐವತ್ತೇಳು ಸೆಂಟಿಮೀಟ್ರ್ ಮಹಿಳೆಯರಿಗೆ ಕನಿಷ್ಠ ಕನಿಷ್ಠ ಇರಬೇಕು ಎದೆ ಸುತ್ತಳತೆ ಎರಡನೇದು ಪುರುಷರಿಗೆ ಎಂಬತ್ತ ಆರು ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ಐದು ಸೆಂಟಿಮೀಟರ್ ವಿಸ್ತರಣೆಯೊಂದಿಗೆ ಅಂತೇಳ್ಬಿಟ್ಟು ಇದೆ ಇಲ್ಲಿ ಸ್ವಲ್ಪ ಇದನ್ನು ನೀವು ಗಮನಿಸಬೇಕು ಅಂದರೆ ಎದೆಯ ಸುತ್ತಳತೆ ಪುರುಷರಿಗೆ ವಿತ್ ಎಕ್ಸ್ಪೆಂಡ್ ಏಯ್ಟಿ ಸಿಕ್ಸ್ ಇರಬೇಕು ಅಂತ ಹೇಳಿಬಿಟ್ಟು ಅಂದರೆ ಸೆವೆಂಟಿ ನೈನ್ ನಾರ್ಮಲ್ ಇದೆ ಅದು ಎಕ್ಸ್ಪೆಂಡ್ ಆದಾಗ ಏಯ್ಟಿ ಸಿಕ್ಸಿಗೆ ಬರಬೇಕು ಅಂದರೆ ಸವೆನ್ ಇನ್ಕ್ರೀಸ್ ಆಯಿತು ಏಯ್ಟಿ ಒನ್ ಇದೆ ಏಯ್ಟಿ ಸಿಕ್ಸ್ ಆಯಿತು ಅಂದರೆ ಫೈ ಇನ್ಕ್ರೀಸ್ ಆಯಿತು ಕನಿಷ್ಠ ಕನಿಷ್ಠ ಐದು ಸೆಂಟಿಮೀಟ್ರ್ ಇನ್ಕ್ರೀಸ್ ಆಗಬೇಕು ಇನ್ಕ್ರೀಸ್ ಆಗಲಿಲ್ಲ ಅಂದರೆ ಅದು ಡಿಸ್ಕ್ವಾಲಿಫೈ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಒಬ್ರದ್ದು ಸಾಮಾನ್ಯವಾಗಿ ಏಯ್ಟಿ ಏಯ್ಟಿ ಟೂ ಇದೆ ಇನ್ಕ್ರೀಸ್ ಮಾಡಿದಾಗ ಅವ್ರದ್ದು ಏಯ್ಟಿ ಸಿಕ್ಸ್ ಆಗುತ್ತೆ ಇಲ್ಲಿ ಇನ್ಕ್ರೀಸ್ ಆದಂಥದ್ದು ಕೇವಲ ನಾಲ್ಕು ಇವರು ಡಿಸ್ಕ್ವಾಲಿಫೈ ಆಗ್ತಾರೆ ಇನ್ನೊಬ್ರದ್ದು ಏಯ್ಟಿ ಒನ್ ಇದೆ ಇವರು ಇನ್ಕ್ರೀಸ್ ಮಾಡಿದಾಗ ಏಯ್ಟಿ ಸಿಕ್ಸ್ ಆಗುತ್ತೆ ಇವರು ಐದು ಸೆಂಟಿಮೀಟ್ರನ್ನ ಇನ್ಕ್ರೀಸ್ ಮಾಡಿರೋದ್ರಿಂದ ಇದು ಕ್ವಾಲಿಫೈಡ್ ಆಗುತ್ತೆ ಅಂದರೆ ನಾವು ವಿತ್ ಎಕ್ಸ್ಟೆಂಡ್ ಅಂದರೆ ನಾವು ವಿಸ್ತರಿಸಿದಾಗ ಪೂರ್ತಿ ವಿಸ್ತರಿಸಿದಾಗ ಐದು ಸೆಂಟಿಮೀಟ್ರ್ ಇರಲೇಬೇಕು ಕನಿಷ್ಠ ಏಯ್ಟಿ ಸಿಕ್ಸ್ ಆಗಲೇಬೇಕು ಅದು ಸೆವೆಂಟಿ ಏಯ್ಟಿಂದ ಏಯ್ಟಿ ಸಿಕ್ಸ್ ಆಗ್ಬೋದು ಅಥವಾ ಏಯ್ಟಿ ಒನ್ನಿಂದ ಏಯ್ಟಿ ಸಿಕ್ಸ್ ಆಗ್ಬೋದು ಇದು ನೀವು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಇನ್ನು ತೂಕ ಮಹಿಳೆಯರಿಗೆ ಐವತ್ತ ನಲವತ್ತ ಐದು ಕೆ ಜಿ ಕನಿಷ್ಠ ನಲವತ್ತ ಐದು ಕೆ ಜಿ ಇರಬೇಕು ಇಲ್ಲಿ ವೆಯ್ಟನ್ನ ಕನ್ಸಿಡರ್ ಮಾಡೋದು ಕೇವಲ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಪುರುಷ ಅಭ್ಯರ್ಥಿಗಳಿಗೆ ವೆಯ್ಟಿನ ಕನ್ಸಿಡರ್ ಮಾಡಲ್ಲ ಇದಿಷ್ಟು ದೇಹದಾಡ್ಯತ ಪರೀಕ್ಷೆ ಅಂದರೆ ಪಿ ಎಸ್ ಟಿ ಹೇಳ್ಬಿಟ್ಟು ನಾವು ಕರಿತೀವಿ ಇದೆಲ್ಲ ಆದಮೇಲೆ ನಂತರ ಸಹಿಷ್ಣುತಾ ಪರೀಕ್ಷೆ ಅಂತೇಳ್ಬಿಟ್ಟು ಇ ಟಿ ಅಂತೇಳ್ಬಿಟ್ಟು ನಾವು ಇದನ್ನು ಕರಿತೀವಿ ಅಂದರೆ ಇದು ಪುರುಷರಿಗೆ ಒಂದು ರೀತಿ ಇದೆ ಮಹಿಳೆಯರಿಗೆ ಒಂದು ರೀತಿ ಇದೆ ಪುರುಷರಿಗೆ ಓಟ ಸಾವಿರದ ಆರುನೂರು ಮೀಟ್ರು ಏಳು ನಿಮಿಷದಲ್ಲಿ ಮುಗಿಸ್ಬೇಕು ಎರಡನೇದು ಉದ್ದ ಜಿಗಿತ ತ್ರೀ ಪಾಯಿಂಟ್ ಏಯ್ಟ್ ಮೀಟರ್ ನೆಗಿಬೇಕು ಅಂದರೆ ಇದಕ್ಕೆ ಮೂರು ಅವಕಾಶವನ್ನು ಕೊಡ್ತಾರೆ ಮೂರು ಅವಕಾಶದಲ್ಲಿ ಯಾವುದಾದ್ರೂ ಒಂದು ಅವಕಾಶದಲ್ಲಿ ಇದನ್ನು ಕ್ಲಿಯರ್ ಮಾಡಬೇಕು ಅಥವಾ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಥವಾ ಅನ್ನೋದು ಎತ್ತರ ಜಿಗಿತ ಐ ಜಂಪ್ ಒನ್ ಪಾಯಿಂಟ್ ಟೂ ಝೀರೋ ಮೀಟರ್ನ ನೆಗಿಬೇಕು ಇದಕ್ಕೂ ಮೂರು ಅವಕಾಶಗಳನ್ನ ಕೊಡ್ತಾರೆ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಇವೆರಡಕ್ಕೂ ಮೂರು ಅವಕಾಶ ಕೊಡ್ತಾರೆ ಮೂರಲ್ಲಿ ಯಾವುದಾದ್ರು ಒಂದು ಅವಕಾಶದಲ್ಲಿ ನಾವು ಕ್ಲಿಯರ್ ಮಾಡಬೇಕು ಆದರೆ ರನ್ನಿಂಗಿಗೆ ಕೇವಲ ಒಂದೇ ಒಂದು ಅವಕಾಶ ಇದಾದ ಮೇಲೆ ಗುಂಡು ಎಸೆತ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಇರ್ತಕ್ಕಂಥದ್ದನ್ನು ಫೈವ್ ಪಾಯಿಂಟ್ ಸಿಕ್ಸ್ ಝೀರೋ ಮೀಟರ್ ದೂರಕ್ಕೆ ಎಸಿಬೇಕು ಇದಕ್ಕೆ ಮೂರು ಅವಕಾಶಗಳನ್ನ ಕೊಡ್ತಾರೆ ಮೂರು ಅವಕಾಶದಲ್ಲಿ ಯಾವುದಾದ್ರು ಒಂದು ಅವಕಾಶದಲ್ಲಿ ನೀವು ಕ್ಲಿಯರ್ ಮಾಡಬೇಕು ಅಂದರೆ ಮೊದಲನೇ ಅವಕಾಶದಲ್ಲೇ ಆದರೆ ಮತ್ತೆ ಎರಡು ಮೂರನೇದು ಇರಲ್ಲ ಮೊದಲನೇದು ಫೇಲ್ಯೂರ್ ಆಯಿತು ಎರಡನೇದು ಫೇಲ್ಯೂರ್ ಆಯಿತು ಆಗ ಮೂರನೇ ಅವಕಾಶ ಕೊಡ್ತಾರೆ ಮೂರಲ್ಲೂ ಫೇಲ್ಯೂರ್ ಆದರೆ ಡಿಸ್ಕ್ವಾಲಿಫೈ ಆಗುತ್ತೆ ಇದಿಷ್ಟು ತುಂಬ ಮುಖ್ಯವಾದಂಥ ವಿಚಾರ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದು ಓಟ ಇದು ಆಗಲೇಬೇಕು ಮೊದಲನೇದು ಎರಡನೇದು ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಇವೆರಡರಲ್ಲಿ ಯಾವುದಾದ್ರೂ ಒಂದಾದರೆ ಕ್ವಾಲಿಫೈಡ್ ಮೂರನೇದು ಶಾರ್ಟ್ ಪುಟ್ ಇದು ಆಗಲೇಬೇಕು ಅಂದರೆ ಒಟ್ಟು ಇವೆಂಟ್ಸು ನಾಲ್ಕು ಇರುತ್ತೆ ನಾಲ್ಕರಲ್ಲಿ ರನ್ನಿಂಗ್ ಇದೆಯಲ್ಲ ಇದು ಆಗಲೇಬೇಕು ಮತ್ತು ಗುಂಡು ಎಸೆತ ಇದೆಯಲ್ಲ ಇದು ಆಗಲೇಬೇಕು ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇವೆರಡರಲ್ಲಿ ಯಾವುದಾದ್ರು ಒಂದಾದರೆ ಕ್ವಾಲಿಫೈಡ್ ಆಗುತ್ತೆ ಅಂದರೆ ದೇಹದಾಢ್ಯತಾ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆಯಲ್ಲಿ ಯಾರು ಕ್ವಾಲಿಫೈಡ್ ಆಗ್ತಾರೆ ಆ ಕ್ವಾಲಿಫೈಡ್ ಆದಂಥ ಎಲ್ರಿಗೂ ಎಕ್ಸಾಮ್ನ ಬರೀಲಿಕ್ಕೆ ಅವಕಾಶ ಸಿಗುತ್ತೆ ಇಂದಿನ ಸ್ಲೈಡಲ್ಲಿ ನಾನು ಪುರುಷರ ಬಗ್ಗೆ ಹೇಳಿದೆ ಸಹಿಷ್ಣುತಾ ಪರೀಕ್ಷೆ ಇಲ್ಲಿ ಪುರುಷರಿಗೆ ಬೇರೆ ಮಹಿಳೆಯರಿಗೆ ಬೇರೆ ಇರುತ್ತೆ ಮಹಿಳೆಯರಿಗೆ ಓಟ ನಾನ್ನೂರು ಮೀಟ್ರ್ ಎರಡು ನಿಮಿಷದಲ್ಲಿ ಪೂರ್ಣಗೊಳಿಸಬೇಕು ಉದ್ದ ಜಿಗಿತ ಟೂ ಪಾಯಿಂಟ್ ಫೈವ್ ಮೀಟರ್ನ ನೆಗೆಬೇಕು ಇದಕ್ಕೆ ಮೂರು ಅವಕಾಶಗಳನ್ನ ಕೊಡ್ತಾರೆ ಎತ್ತರ ಜಿಗಿತ ಝೀರೋ ಪಾಯಿಂಟ್ ನೈನ್ ಝೀರೋ ಮೀಟರ್ ನೆಗೀಬೇಕು ಇದಕ್ಕೆ ಮೂರು ಅವಕಾಶಗಳನ್ನ ಕೊಡ್ತಾರೆ ಆದರೆ ರನ್ನಿಂಗಿಗೆ ಮಾತ್ರ ಒಂದೇ ಅವಕಾಶ ಅದೇ ರೀತಿ ಗುಂಡು ಎಸೆತ ನಾಲ್ಕು ಕೆ ಜಿ ಇರ್ತಕ್ಕಂಥ ಗುಂಡನ್ನು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ ದೂರಕ್ಕೆ ಎಸಿಬೇಕು ಇದಕ್ಕೂ ಮೂರು ಅವಕಾಶಗಳು ಸಿಗ್ತವೆ ದೇಹದಾಡ್ತಾ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆ ಇದರಲ್ಲಿ ಯಾರು ಕ್ವಾಲಿಫೈಡ್ ಆಗ್ತಾರೆ ಆ ಕ್ವಾಲಿಫೈಡ್ ಆದಂಥ ಎಲ್ರಿಗೂ ಎಕ್ಸಾಮ್ನ ಬರೀಲಿಕ್ಕೆ ಅವಕಾಶ ಸಿಗುತ್ತೆ ಎಕ್ಸಾಮ್ನ ಬರೀಲಿಕ್ಕೆ ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಅಲ್ಲಿ ಎರಡು ಪತ್ರಿಕೆ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಪ್ರಥಮ ಪತ್ರಿಕೆ ಐವತ್ತು ಅಂಕ ಆ ಐವತ್ತು ಅಂಕದಲ್ಲಿ ಇಪ್ಪತ್ತಂಕ ಪ್ರಬಂಧ ಹತ್ತಂಕ ಸಂಕ್ಷಿಪ್ತ ಲೇಖನ ಇದನ್ನು ಪ್ರಿಸೆಸ್ ರೈಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಹತ್ತಂಕ ಕನ್ನಡದಿಂದ ಇಂಗ್ಲೀಷಿಗೆ ಭಾಷಾಂತರ ಮಾಡಲಿಕ್ಕೆ ಹತ್ತಂಕ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರವನ್ನು ಮಾಡಲಿಕ್ಕೆ ಒಟ್ಟು ಐವತ್ತು ಅಂಕಗಳು ಇಲ್ಲಿ ನಾನು ವಿಶೇಷ ಸೂಚನೆ ಅಂತೇಳ್ಬಿಟ್ಟು ಒಂದು ಮೆನ್ಷನ್ ಮಾಡಿದ್ದೀನಿ ಪತ್ರಿಕೆ ಒಂದರಲ್ಲಿ ಐವತ್ತಕ್ಕೆ ಕನಿಷ್ಠ ಇಷ್ಟು ಅಂಕಗಳನ್ನ ಪಡ್ಕೊಳ್ಳೇಬೇಕು ಅಂತೇಳ್ಬಿಟ್ಟು ಯಾವುದೇ ನಿಯಮ ಇಲ್ಲ ಎಷ್ಟು ಅಂಕಗಳು ಬೆಂದರೂ ಅದು ಕನ್ಸಿಡರ್ ಮಾಡ್ತಾರೆ ಇನ್ನೊಂದಿದೆ ಕನ್ನಡ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಪತ್ರಿಕೆಯನ್ನು ಬರಿಬೋದು ಅಂತ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಪ್ರಬಂಧವನ್ನು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರಿಬೋದು ಆದರೆ ಸಂಕ್ಷಿಪ್ತ ಲೇಖನ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಮಾತ್ರ ಇರುತ್ತೆ ಇಂಗ್ಲಿಷ್ನಲ್ಲಿ ಇರಲ್ಲ ಇದನ್ನು ನೀವು ಕನ್ನಡದಲ್ಲೇ ಬರಿಬೇಕು ಇದು ನೀವು ತುಂಬ ಗಮನಿಸಬೇಕಾದಂಥ ವಿಚಾರ ಉಳಿದಂತೆ ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡುವಂಥದ್ದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವಂಥದ್ದು ಅಂದರೆ ಕನ್ನಡ ಅಥವಾ ಇಂಗ್ಲೀಷ್ ಮಾಧ್ಯಮ ಅಂತ ಹೇಳಿದ್ರೆ ನಾವಿಲ್ಲಿ ಪ್ರಥಮ ಪತ್ರಿಕೆಯಲ್ಲಿ ಕೇವಲ ಪ್ರಬಂಧವನ್ನು ಮಾತ್ರ ಯಾವುದ್ರಲ್ಲಾದರೂ ಬರೀಬಹುದು ಇದು ಪ್ರಥಮ ಪತ್ರಿಕೆ ಇರುವಂಥ ಒಂದು ರೀತಿ ಪತ್ರಿಕೆ ಎರಡು ನೂರ ಐವತ್ತು ಅಂಕ ನೂರು ಪ್ರಶ್ನೆಗಳು ಇರುತ್ತೆ ಇದು ಬಹು ಆಯ್ಕೆ ಮಾದರಿ ಅಂದರೆ ಎಮ್ ಸಿ ಕ್ಯೂ ಚಾಯ್ಸ್ ಕ್ವಶನ್ಸ್ ಪ್ರತಿಯೊಂದು ಪ್ರಶ್ನೆಗೂ ಒನ್ ಪಾಯಿಂಟ್ ಫೈ ಮಾರ್ಸ್ ಅಂದರೆ ಒಂದು ಪ್ರಶ್ನೆಗೆ ಒಂದೂವರೆ ಮಾರ್ಸ್ ಇರುತ್ತೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಇನ್ನೊಂದು ಅಂತ ಹೇಳಿದರೆ ನಕಾರಾತ್ಮಕ ಅಂಕ ಅಂದರೆ ಒಂದು ಪ್ರಶ್ನೆ ತಪ್ಪಾದರೆ ಝೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟು ಅದು ಮೈನಸ್ ಮಾಡ್ತಾ ಬರ್ತಾರೆ ಅಂದರೆ ಝೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಮಾರ್ಸು ಝೀರೋ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಮಾರ್ಸ್ ಕಾರಣ ಏನು ಅಂತ ಹೇಳಿದ್ರೆ ಒಂದು ಪ್ರಶ್ನೆಗೆ ಒಂದೂವರೆ ಅಂಕ ಇರೋದರಿಂದ ಇದು ಮೈನಸ್ ಮಾಡಬೇಕಾದ್ರೆ ಅಂಕವನ್ನು ಝೀರೋ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಅಂಕವನ್ನು ಕನ್ಸಿಡರ್ ಮಾಡ್ತಾರೆ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿರುತ್ತೆ ಇಂಗ್ಲೀಷಲ್ಲಿರುತ್ತೆ ಆದರೆ ಅಂತಿಮವಾಗಿ ಸರಿ ತಪ್ಪುಗಳನ್ನ ಪರಿಗಣಿಸಬೇಕಾದರೆ ಇಂಗ್ಲೀಷ್ ಮಾಧ್ಯಮದ ಪತ್ರಪತ್ರಿಕೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಅವರು ಪರಿಗಣಿಸ್ತಾರೆ ಇಲ್ಲಿ ವಿಶೇಷ ಸೂಚನೆ ಅಂತ ನಾನು ನಾನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ ಪ್ರತಿ ಪತ್ರಿಕೆ ಅಂದರೆ ಪೇಪರ್ ಒನ್ ಪೇಪರ್ ಟೂನಲ್ಲಿ ಕನಿಷ್ಠ ಅಂಕಗಳು ಇಷ್ಟು ತಗೊಳ್ಳೇಬೇಕು ಅಂತ ಯಾವುದೇ ನಿಯಮ ಇಲ್ಲ ಅಂದರೆ ನಾವು ಆಯ್ಕೆ ಆಗಬೇಕು ಅಂದರೆ ಪಿ ಎಸ್ ಐ ಆಗಿ ಪತ್ರಿಕೆ ಒಂದರಲ್ಲಿ ಅಂಕ ತಗೊಂಡ್ರು ಆಯ್ಕೆ ಆಗ್ತೀವಿ ಪತ್ರಿಕೆ ಎರಡರಲ್ಲಿ ಅಂಕ ತಗೊಂಡ್ರು ಆಯ್ಕೆ ಆಗ್ತೀವಿ ಅಂದರೆ ನಾವು ಆ ಮೆರಿಟ್ ಲಿಸ್ಟಲ್ಲಿ ಬರಬೇಕು ಅಂದರೆ ಕೆಲವರು ಪೇಪರ್ ಒನ್ನಲ್ಲಿ ನಲವತ್ತೈದು ತಗೊಳ್ತಾರೆ ಕೆಲವರು ತೊಂಬತ್ತು ತಗೊಳ್ತಾರೆ ಪೇಪರ್ ಟೂನಲ್ಲಿ ಇನ್ನು ಕೆಲವರು ಪೇಪರ್ ಒನ್ನಲ್ಲಿ ಇಪ್ಪತ್ತು ತಗೊಳ್ತಾರೆ ಪೇಪರ್ ಟೂನಲ್ಲಿ ಒನ್ ಟ್ವೆಂಟಿ ತಗೊಳ್ತಾರೆ ಅಂದರೆ ಕನಿಷ್ಠ ಅಂಕಗಳು ಅನ್ನೋದು ಯಾವುದರಲ್ಲೂ ಇಲ್ಲ ಮತ್ತು ಇನ್ನೊಂದು ಮುಖ್ಯವಾಗಿ ನೀವು ಗಮನಿಸಬೇಕಾದಂಥ ವಿಚಾರ ಪತ್ರಿಕೆ ಒಂದರಲ್ಲಿ ಪ್ರಬಂಧದಲ್ಲಿ ಇಷ್ಟು ಮಾರ್ಕ್ಸು ಪ್ರಿಸೆಸ್ ರೇಟಿಂಗಲ್ಲಿ ಇಷ್ಟು ಮಾರ್ಕ್ಸು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ಲಿ ಇಷ್ಟು ಮಾರ್ಕ್ಸು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ಲಿ ಇಷ್ಟು ಮಾರ್ಕ್ಸು ಕನಿಷ್ಠ ತಗೋಬೇಕು ಅಂತ ಏನಿಲ್ಲ ಒಟ್ಟು ಅಂಕಗಳನ್ನ ಮಾತ್ರ ಅವರು ಪರಿಗಣಿಸ್ತಾರೆ ಇನ್ನು ಎಕ್ಸಾಮ್ ಆಗುತ್ತೆ ಎಕ್ಸಾಮ್ ಆದ ನಂತರ ನೀವು ಮೊದಲಿನ ನೇಮಕಾತಿಯಲ್ಲಿ ಪಿ ಎಸ್ ಐ ನೇಮಕಾತಿ ಮೊದಲೆಲ್ಲ ಎಕ್ಸಾಮ್ ಆದಮೇಲೆ ಒನ್ ಇಷ್ಟು ಟು ಸಂದರ್ಶನಕ್ಕೆ ಕರೀತಾ ಇದ್ದರು ಆ ಸಂದರ್ಶನಕ್ಕೆ ಇದ್ದಂಥ ಅಂಕಗಳು ಹತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂದರ್ಶನವನ್ನು ರದ್ದು ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ಪಿ ಎಸ್ ಐ ನೇಮಕಾತಿನಲ್ಲಿ ಸಂದರ್ಶನ ಇರಲ್ಲ ಅಂದರೆ ಈ ಹತ್ತು ಅಂಕಗಳು ಇರಲ್ಲ ಪತ್ರಿಕೆ ಒಂದು ಐವತ್ತಂಕ ಪತ್ರಿಕೆ ಎರಡು ನೂರ ಐವತ್ತಂಕ ಇದೆರಡನ್ನೂ ಕನ್ಸಿಡರ್ ಮಾಡಿ ಇನ್ನೂರು ಅಂಕಗಳಿಗೆ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಅಭ್ಯರ್ಥಿಗಳನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿನಲ್ಲಿ ಪ್ರಕಟ ಮಾಡ್ತಾರೆ ಮೊದಲು ಎರಡು ಸಾವಿರದ ಒಂಬತ್ತಕ್ಕಿಂತ ಮುಂಚೆ ಪತ್ರಿಕೆ ಒಂದು ಐವತ್ತಂಕ ಪತ್ರಿಕೆ ಎರಡು ನೂರ ಐವತ್ತಂಕ ಸಂದರ್ಶನ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಏನು ಕರಿತೀವಲ್ಲ ಅದು ಹತ್ತಂಕ ಇದು ಮೂರನ್ನು ಸೇರಿ ಒಟ್ಟು ಇನ್ನೂರ ಹತ್ತಕ್ಕೆ ಎಷ್ಟು ಅಂಕವನ್ನು ತಗೊಳ್ತಾರೆ ಅನ್ನೋದ್ರ ಮೇಲೆ ಆಯ್ಕೆ ಪಟ್ಟಿಯನ್ನು ರೆಡಿ ಮಾಡ್ತಾಯಿದ್ರು ಇವಾಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಮುಂದೆ ಕೇವಲ ಪತ್ರಿಕೆ ಒಂದರಲ್ಲಿ ಐವತ್ತಂಕಕ್ಕೆ ಎಷ್ಟು ತಗೊಂಡಿದ್ದಾರೆ ಪತ್ರಿಕೆ ಎರಡರಲ್ಲಿ ನೂರ ಐವತ್ತಂಕಕ್ಕೆ ಎಷ್ಟನ್ನು ತಗೊಂಡಿದ್ದಾರೆ ಅಂತ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ತಾತ್ಕಾಲಿಕ ಆಯ್ಕೆ ಪಟ್ಟಿನಲ್ಲಿ ಪ್ರಕಟ ಆದರೆ ಪಿ ಎಸ್ ಐ ಸೆಲೆಕ್ಟ್ ಆದ ಒಬ್ಬ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿ ಸ್ವಲ್ಪ ದಿವಸ ಒಂದು ತಿಂಗಳ ಅವಧಿ ನಂತರ ಅದು ಒಂದು ತಿಂಗಳಂತ ಏನಿಲ್ಲ ಸ್ವಲ್ಪ ದಿವಸದ ನಂತರ ಮೆಡಿಕಲ್ ಟೆಸ್ಟ್ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ ನೀವು ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಏನು ಅಂತ ಹೇಳಿದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಬೇಕಾದ್ರೆ ನೀವು ಅರ್ಜಿಯನ್ನು ಹಾಕಬೇಕಾದ್ರೆ ಪ್ರಿಯಾರಿಟಿ ಕೊಟ್ಟಿರ್ತೀರ ಆ ಪ್ರಿಯಾರಿಟಿಗೆ ಅನುಗುಣವಾಗಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ ಆಗಿರುತ್ತೆ ಅಂದರೆ ನಿಮಗೆ ಯಾವ ರೇಟ್ ಸಿಕ್ತು ಯಾವ ವಲಯ ಯಾವ ಕಮಿಷನ್ ರೇಟ್ ಸಿಕ್ತು ಅಂತ ನೀವು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ ಮಾಡಿದ ದಿವಸನೇ ಅವರು ನಿಮಗೆ ವಲಯ ಅಥವಾ ಕಮಿಷನ್ ರೇಟು ನಿಮ್ಮ ರ್ಯಾಂಕ್ ಮತ್ತು ನಿಮ್ಮ ಆದ್ಯತೆಗೆ ಅನುಗುಣವಾಗಿ ಕೊಟ್ಟಿರ್ತಾರೆ ಆ ವಲಯ ಮತ್ತು ಆ ಕಮಿಷನ್ ರೇಟ್ಗಳಲ್ಲೇ ಮೆಡಿಕಲ್ ಟೆಸ್ಟು ನಡೆಯುತ್ತೆ ಈ ಮೆಡಿಕಲ್ ಟೆಸ್ಟು ಆದಮೇಲೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಈ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಆದಮೇಲೆ ನೀವು ಆ ಒಂದು ಪಿ ಎಸ್ ಎ ಹುದ್ದೆಗೆ ಒಂದು ಅರ್ಹತೆಯನ್ನು ಮತ್ತು ಹಕ್ಕನ್ನು ಪಡ್ಕೊಳ್ತೀರ ಪ್ರಕಟ ಆದಮೇಲೆ ನಂತರ ಕರ್ತವ್ಯಕ್ಕೆ ವರದಿ ಮಾಡ್ಕೊಳ್ತೀರ ವರದಿ ಮಾಡಿಕೊಂಡಾದಮೇಲೆ ಮೈಸೂರು ಅಥವಾ ಕಲಬುರಗಿ ಇವೆರಡು ಕಡೆ ಪಿ ಎಸ್ ಐ ತರಬೇತಿ ಕೇಂದ್ರಗಳಿದ್ದಾವೆ ಆ ಪಿ ಎಸ್ ಐ ತರಬೇತಿ ಕೇಂದ್ರದಲ್ಲಿ ನೀವು ತರಬೇತಿಯನ್ನು ಪಡ್ಕೊಳ್ತೀರ ತರಬೇತಿಯನ್ನು ಪಡ್ಕೊಂಡ ನಂತರ ನಂತರ ಒಂದು ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಆಗ್ತಾರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಆದಮೇಲೆ ನಿಮಗೊಂದು ಠಾಣೆಯ ಜವಾಬ್ದಾರಿಯನ್ನು ಕೊಡ್ತಾರೆ ಇದಿಷ್ಟು ಒಬ್ಬ ಅಭ್ಯರ್ಥಿ ಪಿ ಎಸ್ ಸಿ ಆಗಬೇಕು ಅಂತ ಅಂದ್ಕೊಂಡಿರೋನು ನಾನು ಪ್ರಾರಂಭದಿಂದ ಕೊನೆವರೆಗೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಇದರೊಳಗಡೆ ಕೆಲವೊಂದು ಇನ್ನೂ ಎಕ್ಸ್ಪ್ಲೈನ್ ಮಾಡುವಂಥ ವಿಚಾರಗಳು ಇದ್ದಾವೆ ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಸದ್ಯದಲ್ಲೇ ನಾನು ಅನ್ಅಕಾಡೆಮಿ ಪ್ಲಸ್ನಲ್ಲಿ ತರಗತಿಗಳನ್ನ ಪ್ರಾರಂಭ ಮಾಡ್ತೀನಿ ಆ ತರಗತಿಗಳನ್ನ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಇನ್ನು ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ಡಿಸ್ಕಷನ್ನ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು